ಅತಿಯಾಗಿ ಯೋಚನೆ ಮಾಡೋದು ನಮ್ಮ ಸ್ಯಾಡ್ನೆಸ್ಗೆ ಅತಿ ದೊಡ್ಡ ಕಾರಣ. ಲೈಫಲ್ಲಿ ಎಲ್ಲದರ ಬಗ್ಗೆನೂ ಯೋಚನೆ ಮಾಡ್ತಾ ಕೂತ್ರೆ ನಾವು ದಿನ ಸತ್ತು ಬದುಕಬೇಕಾಗತ್ತೆ. ಒಂದು ಫಿಶ್ ನೀರಲ್ಲಿ ಸ್ವಿಮ್ ಮಾಡೋ ಥರ ನಾವು ನಮ್ಮ ಯೋಚನೆಯಲ್ಲಿ ಸ್ವಿಮ್ ಮಾಡ್ತಾ ಇರ್ತೀವಿ. ನಿಮ್ಮ ಫೋನಲ್ಲಿ ಸ್ಟೋರೇಜ್ ಫುಲ್ ಆದರೆ ಹೇಗೆ ಫೋನ್ ಹ್ಯಾಂಗ್ ಆಗುತ್ತೋ, ಸ್ಲೋ ಆಗುತ್ತೋ, ಹಾಗೆ ನಿಮ್ಮ ಬ್ರೈನ್ ಬರೀ ನೆಗೆಟಿವ್ ಥಾಟ್ಸಿಂದ ತುಂಬೋದ್ರೆ ವೀಕ್ಲಿ ವೀಕ್ಲಿ ವೀಕ್ ಆಗ್ತಾ ಹೋಗುತ್ತೆ. ಈ ಓವರ್ ಥಿಂಕಿಂಗ್ ಗೊತ್ತಾಗ್ದೇ ನಿಮ್ಮ ಲೈಫ್ನ ನಾಶ ಮಾಡ್ತಿರುತ್ತೆ. ವಾಸ್ತವವಾಗಿ ಇದೊಂದು ಮೆಂಟಲ್ ಡಿಸಾರ್ಡರ್, ಇದನ್ನು ಜರ್ನಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ GAD ಅಂತಾರೆ. ಇಂಥವ್ರ ಮನಸ್ಸು ಯಾವಾಗಲೂ ಓಡ್ತಾನೆ ಇರುತ್ತೆ, ಒಂದಾದ್ಮೇಲೆ ಇನ್ನೊಂದು ಅಂತ ಯೋಚನೆ ಮಾಡ್ತಾ ತುಂಬ ಭಯ ಪಡ್ತಾ ಇರ್ತಾರೆ. ಫ್ಯೂಚರ್ ಬಗ್ಗೆ ಭಯ, ಬಿಸ್ನೆಸ್ ಲಾಸ್ ಆಗುತ್ತೇನೋ ಅನ್ನೋ ಭಯ, ಸ್ಟಡೀಸ್ ಬಗ್ಗೆ ಭಯ, ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೇನೋ ಅನ್ನೋ ಭಯ, ಯಾರಾದರೂ ಬಿಟ್ಟೋಗ್ತಾರೇನೋ ಅನ್ನೋ ಭಯ. ಈ ಭಯ ಹೋಗೋವರೆಗೂ ನಿಮ್ಮ ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ನಿಮಗೊಂದು ಸ್ಟ್ರೇಂಜ್ ಸ್ಟೋರಿ ಹೇಳ್ತೀನಿ, ಇದು ನಿಜವಾಗ್ಲೂ ನಡೆದಿರೋದು. ಹ್ಯಾರಿ ಹುಡಿನಿ ಅನ್ನೋ ಒಬ್ಬ ಅಮೇರಿಕನ್ ಮ್ಯೂಜಿಷಿಯನ್, ಈ ಪ್ರಪಂಚದಲ್ಲಿರೋ ಯಾವ ಜೈಲ್ಸ್ ಎಲ್ಲಾದರೂ ಸರಿ ನಾನು ಅದನ್ನು ಬ್ರೇಕ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಿದ್ದ. ಹಾಗೆ ಫೇಮಸ್ ಕೂಡ ಆಗಿದ್ದ. ಅವನು ಮಾಡಬೇಕಾಗಿರೋದು ಒಂದೇ, ಲಾಕ್ ಮಾಡಿರೋ ಜೈಲಿಂದ ಆಚೆ ಬರಬೇಕು. ಹುಡಿನಿ ಹೀಗೆ ಚಾಲೆಂಜ್ ಮಾಡ್ತಿದ್ದ, ಒಂದೇ ಒಂದು ಗಂಟೆಯಲ್ಲಿ ಜೈಲ್ ಲಾಕ್ ಓಪನ್ ಮಾಡಿ ಆಚೆ ಬರ್ತೀನಿ. ಜೈಲ್ ಅವರು ಹುಡಿನಿ ಮಾತು ಕೇಳಿ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತಾರೆ. ಆ ಇವೆಂಟ್ನ ನೋಡೋದಕ್ಕೆ ಸಾವಿರಾರು ಜನ ಕೂಡ ಸೇರಿದ್ರು. ಹುಡಿನಿ ಕಾನ್ಫಿಡೆಂಟ್ ಆಗಿ ಜೈಲ್ ಒಳಗಡೆ ಹೋಗ್ತಾನೆ. ಆ್ಯಂಡ್ ಅವನನ್ನು ಸೆಲ್ ಒಳಗಡೆ ಹಾಕಿ ಡೋರ್ನ ಕ್ಲೋಸ್ ಮಾಡ್ತಾರೆ. ಆಗ ಒಬ್ಬ ಗಾರ್ಡ್ ಅವನ ಹತ್ರ ಹೇಳ್ತಾನೆ, ಇದು ಪ್ರಪಂಚದಲ್ಲೇ ಬೆಸ್ಟ್ ಲಾಕ್. ಹುಡಿನಿ ಫೇಸಲ್ಲಿ ಕಾನ್ಫಿಡೆಂಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಅದನ್ನು ನಾನು ಓಪನ್ ಮಾಡಬಲ್ಲೆ ಅಂತ ಅನ್ಕೋತಾನೆ. ಆಗ ಅವನ ಬೆಲ್ಟ್ ಒಳಗಡೆ ಸೀಕ್ರೆಟಾಗಿ ಇಟ್ಕೊಂಡಿದ್ದ ಒಂದು ಫ್ಲೆಕ್ಸಿಬಲ್ ಸ್ಟೀಲ್ ವೈರ್ನ ತೆಗೆದು ಲಾಕ್ ಓಪನ್ ಮಾಡೋದಕ್ಕೆ ಅವನ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಒಂದು 30 ಮಿನಿಟ್ಸ್ ಆದಮೇಲೆ ಅವನ ಫೇಸ್ ಮೇಲೆ ಏನು ಕಾನ್ಫಿಡೆನ್ಸ್ ಇತ್ತೋ ಅದು ಹೊರಟೋಗಿರುತ್ತೆ. 1 ಅವರಲ್ಲಿ ಬೆವ್ತು ಬೆವ್ತು ನೆಂದು ಹೋಗ್ತಾನೆ. 2 ಅವರ್ಸ್ ಆಯಿತು, ಆದರೂ ಆ ಲಾಕ್ನ ಅವನ ಕೈಲಿ ಓಪನ್ ಮಾಡೋಕ್ಕಾಗಲೇ ಇಲ್ಲ. 2.5 ಗಂಟೆ ಆದಮೇಲೆ ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಗಿವ್ ಅಪ್ ಮಾಡ್ತಾನೆ. ಅದೇ ಬೇಜಾರಲ್ಲಿ ಆ ಡೋರ್ ಮೇಲೆ ಜೋರಾಗಿ ಬೀಳ್ತಾನೆ, ಡೋರ್ ಓಪನ್ ಆಗುತ್ತೆ. ಆಗ ಅವನು ನೋಡಿದ್ದೇನೆಂದರೆ ಅಷ್ಟಕ್ಕೂ ಆ ಡೋರ್ನ ಲಾಕ್ ಮಾಡೇ ಇರಲಿಲ್ಲ. ಇಲ್ಲ ಇಲ್ಲ, ಅದು ಲಾಕ್ ಆಗಿತ್ತು, ಎಲ್ಲಿ ಗೊತ್ತಾ, ಹುಡಿನಿ ಮೈಂಡಲ್ಲಿ. ಆ ಗಾರ್ಡ್ ಅವನ ಹತ್ರ ಹೇಳಿದ್ದ ಒಂದು ಮಾತು, ಇದು ವರ್ಲ್ಡಲ್ಲೇ ಬೆಸ್ಟ್ ಲಾಕ್. ಆ ಒಂದು ಮಾತು ಹುಡಿನಿ ಮೈಂಡಲ್ಲಿ ಲಾಕ್ ಆಗಿತ್ತು. ಅದರಿಂದ ಓವರ್ ಥಿಂಕಿಂಗ್ ಮಾಡ್ತಾ ಅವನ ಗೋಲ್ ಮೇಲೆ ಫೋಕಸ್ ಮಾಡೋಕ್ಕಾಗಲಿಲ್ಲ. ಒಂದು ಆಫ್ರಿಕನ್ ಪ್ರವರ್ಬ್ ಇದೆ, ಎಲ್ಲಿವರೆಗೂ ನಿಮ್ಮ ಒಳಗಡೆ ಯಾವ ಎನಿಮಿನೂ ಇರಲ್ವೋ ಅಲ್ಲಿವರೆಗೂ ಆಚೆ ಇರೋ ಎನಿಮಿ ನಿಮ್ಮ ಕೂದಲು ಕೂಡ ಕೀಳೋಕ್ಕಾಗಲ್ಲ ಅಂತ. ನಿಮ್ಮಲ್ಲಿರೋ ಭಯ, ನಿಮ್ಮಲ್ಲಿರೋ ಡೌಟ್ಸ್ ಇವೆಲ್ಲ ನಿಮ್ಮ ಮೈಂಡಲ್ಲಿರುತ್ತೆ. ನಿಮ್ಮ ಬ್ರೈನ್ ನಿಮ್ಮ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿರುತ್ತೋ ಅಷ್ಟೇ ಸುಳ್ಳನ್ನು ಕೂಡ ಹೇಳುತ್ತೆ. ಇದನ್ನು ನೀನು ಯಾವತ್ತೂ ಮಾಡೋಕ್ಕಾಗಲ್ಲ, ನಿನ್ನ ಕೈಯಲ್ಲಿ ಇದೆಲ್ಲ ಆಗಲ್ಲ ಅನ್ನೋ ಹುಚ್ಚುಚ್ಚು ಡೌಟ್ಸ್ನ ಕ್ರಿಯೇಟ್ ಮಾಡುತ್ತೆ. ಯಾವೆಲ್ಲ ಲಾಕ್ಸ್ ಇದಾವೋ ಅವೆಲ್ಲ ನಿಮ್ಮ ಮೈಂಡಲ್ಲೇ ಇದ್ದಾವೆ. ನಿಜ ಹೇಳಬೇಕು ಅಂದರೆ ಪ್ರಪಂಚದಲ್ಲಿ ಯಾವುದೇ ಥರ ಲಾಕ್ಸ್ ಇಲ್ಲ, ನೀವು ಏನು ಬೇಕಾದರೂ ಮಾಡ್ತೀರಾ. ಈ ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡೋದಕ್ಕೆ 7 ಪ್ರಾಕ್ಟಿಕಲ್ ವೇಸ್ ಶೇರ್ ಮಾಡ್ತಿದ್ದೀನಿ. 1, ನೆಗೆಟಿವ್ ಪೀಪಲ್ನ ನಿಮ್ಮ ಹತ್ರನೂ ಕೂಡ ಬರೋಕೆ ಬಿಡಬೇಡಿ. ಅವರು ನಿಮ್ಮಲ್ಲಿ ಭಯನ ಡೌಟ್ಸ್ನ ಕ್ರಿಯೇಟ್ ಮಾಡಿ ಹೋಗ್ಬಿಡ್ತಾರೆ, ನೀವು ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಓವರ್ ಥಿಂಕ್ ಮಾಡ್ತೀರಾ. ಇಂಥವರಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಪೀಸ್ಫುಲ್ ಆಗಿರ್ಬೋದು. ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡೋ ಪಾಸಿಟಿವ್ ಪೀಪಲ್ ಜೊತೆ ಇರಿ. 2, ಓವರ್ ಥಿಂಕಿಂಗಿಂದ ಆಚೆ ಬರೋದಕ್ಕೆ ಬೆಸ್ಟ್ ವೇ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಚಿಕ್ಕ ಮಕ್ಕಳು ಕೇವಲ ಪ್ರೆಸೆಂಟಲ್ಲಿ ಇರ್ತಾರೆ, ಅವ್ರ ಫೇಸಲ್ಲಿ ಸ್ಮೈಲ್ ನೋಡಿ, ಅವ್ರು ಆಡೋ ತುಂಟಾಟ ನೋಡಿ ನಿಮ್ಮನ್ನು ನೀವೇ ಮರ್ತೋಗ್ತೀರಾ. ನಿಮ್ಮ ಥಿಂಕಿಂಗ್ ಕೂಡ ಹೊರಟೋಗುತ್ತೆ. ಒಂದು ಪಕ್ಷ ನಿಮ್ಮ ಮನೆ ಹತ್ರ ಯಾರೂ ಇಲ್ಲ ಅಂದರೆ ಪಾರ್ಕ್ ಕಡೆ ಹೋಗಿ, ಅದೂ ಆಗಲಿಲ್ಲ ಅಂದರೆ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವ ಶೋಸ್ ನೋಡ್ತಾ ಇದ್ರಿ. ನಾನಂತೂ ಟಾಮ್ ಅಂಡ್ ಜೆರಿ ಆ್ಯಂಡ್ ಮಿಸ್ಟರ್ ಬೀನ್ ನೋಡ್ತಾ ಇದ್ದೆ. ಹೀಗೆ ನಿಮ್ಮ ಫೇವ್ರೆಟ್ ಶೋಸ್ ನೋಡ್ತಾ ನಿಮ್ಮ ಫೇಸಲ್ಲಿ ಸ್ಮೈಲ್ ತರಿಸೋ ಅಂಥ ಶೋಸ್ ನೋಡಿ ಆಗ ಸ್ವಲ್ಪ ಕಾಲ್ಮ್ ಆಗ್ತೀರಾ. ನಿಮ್ಮ ಮೈಂಡ್ ಸ್ವಲ್ಪ ಪೀಸ್ಫುಲ್ ಆದಮೇಲೆ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇದೆ ನಿಮ್ಮ ಲೈಫಲ್ಲಿ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಆಗ ನಿಮಗೆ ಕ್ಲಿಯರ್ ಆನ್ಸರ್ ಸಿಗುತ್ತೆ. 90% ಕೇಸಸ್ಸಲ್ಲಿ ಏನಾಗುತ್ತೆ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತಲೇ ಆನ್ಸರ್ ಬರುತ್ತೆ. ಆಗ ಏನೂ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಇನ್ನೂ ಕೆಲವೊಂದು ಸಲ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ರೆ ಅದಕ್ಕೆ ಏನು ಮಾಡಬೇಕು, ಓಕೆ ಇದು ಪ್ರಾಬ್ಲಮ್ ಸರಿ ಸಾಲ್ವ್ ಮಾಡ್ಕೊಳ್ಳೋಣ,
ನಿಮಗೆ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇದ್ದರೂ ಅದ್ರ ಬಗ್ಗೆ ಒಂದು ವರ್ಷ ಕೂತ್ಕೊಂಡು ಯೋಚನೆ ಮಾಡಿದ್ರು ಏನು ಡಿಫ್ರೆನ್ಸ್ ಆಗಲ್ಲ. ನಿಮ್ಮ ಫೋನಲ್ಲಿ ಹಾಫ್ ಆನ್ ಅವರ್ ಟೈಮ್ ಸೆಟ್ ಮಾಡ್ಕೊಳ್ಳಿ. ಈ 30 ಮಿನಿಟ್ಸಲ್ಲಿ ನಿಮ್ಮ ಪ್ರಾಬ್ಲಮ್ಗೆ ಯಾವ ಸೊಲ್ಯೂಷನ್ ಸಿಗುತ್ತೋ ಅದೇ ಸೊಲ್ಯೂಷನ್. ನಂಬರ್ 3, ನಿಮಗೆ ಯಾವ ಕೆಲಸ ಮಾಡೋಕ್ಕೆ ಕಷ್ಟ ಭಯ ಅಂತ ಅನಿಸುತ್ತೋ ಅದೇ ಕೆಲಸ ಮಾಡಿ. ಫೇಸ್ ಯುವರ್ ಫಿಯರ್ಸ್. ಈ ದಿನ ನೀವು ಯಾವುದಕ್ಕಾದರೂ ಭಯಪಟ್ಟು ನಿಂತರೆ ಫ್ಯೂಚರಲ್ಲಿ ಆ ಭಯ ಇನ್ನೂ ಜಾಸ್ತಿನೇ ಆಗುತ್ತೆ. ಆ ಭಯ ನಿಮ್ಮ ಲೈಫ್ ಮೇಲೆ ಪೂರ್ತಿ ಅಫೆಕ್ಟ್ ಮಾಡುತ್ತೆ. ಭಯ ಪಡೋದು ತಪ್ಪಲ್ಲ, ಬಟ್ ಭಯಪಟ್ಟು ಏನು ಮಾಡದೇ ಇರೋದು ದೊಡ್ಡ ತಪ್ಪು. ನಿಮಗೆ ಯಾವುದು ಭಯ ಅಂತ ಅನಿಸುತ್ತೋ ಅದೇ ಕೆಲಸ ಮಾಡಿದ್ರೆ ಆ ಭಯ ಸ್ವಲ್ಪ ಸ್ವಲ್ಪನೇ ಪೂರ್ತಿಯಾಗಿ ಹೊರಟೋಗುತ್ತೆ. ಸೊ ಯಾವ ವಿಷಯ ನಿಮ್ಮಲ್ಲಿ ಭಯ ಹುಟ್ಟಿಸಿದೆಯೋ ಆ ಕೆಲಸ ತಪ್ಪದೇ ಮಾಡಿ. ನೀವು ಖಾಲಿ ಕೂತ್ಕೊಂಡು ಅದು ಮಾಡಬೇಕು ಇದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತ್ರೆ ನಿಮ್ಮ ಮೈಂಡ್ ಇನ್ನೂ ವೀಕ್ ಆಗುತ್ತೆ. ಸೊ ಕೀಪ್ ಬಿಸಿ. ಈ ದಿನ ನಿಮ್ಮ ಕೈಯಲ್ಲಿದೆ. ಈ ದಿನ ಹೇಗೆ ಯೂಸ್ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ಹೆಚ್ಚು ಬೆನಿಫಿಟ್ ಆಗುತ್ತೆ, ಪ್ರತಿದಿನ ಹೀಗೆ ಕ್ವೆಶನ್ ಮಾಡಿಕೊಂಡು ನಿಮ್ಮ ಡೇನ ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ನಂಬರ್ 4, ನಿಮ್ಮನ್ನು ನೀವು ಸಪ್ರೇಟ್ ಮಾಡಿಕೊಂಡು ಯೋಚನೆ ಮಾಡಿ. ಯಾಕಂದರೆ ನಾವು ನಮ್ಮ ಫ್ರೆಂಡ್ಸ್ಗೆ ತುಂಬ ಒಳ್ಳೆ ಸಲಹೆಗಳನ್ನು ಕೊಡ್ತಿರ್ತೀವಿ, ಆದರೆ ನಮಗೆ ನಾವು ಕರೆಕ್ಟಾಗಿರೋ ಡಿಸಿಷನ್ ತೊಗೊಳಕ್ಕಾಗಲ್ಲ. ನಿಮ್ಮ ಪಕ್ಕ ಒಬ್ಬ ಫ್ರೆಂಡ್ ಕೂತ್ಕೊಂಡಿದ್ದಾನೆ ಅಂತ ಅಂದ್ಕೊಂಡು ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಏನು. ಇಲ್ಲಿ 2 types ಆಫ್ ಪ್ರಾಬ್ಲಮ್ಸ್ ಇರ್ತವೆ. ಒಂದು, ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ, ಆ್ಯಂಡ್ ಇನ್ನೊಂದಕ್ಕೆ ಸೊಲ್ಯೂಷನ್ ಸಿಗಲ್ಲ. ಎಲ್ಲಿ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗಲ್ವೋ ಅಲ್ಲಿ ನಿಮ್ಮ ಥಿಂಕಿಂಗ್ ಸರಿ ಮಾಡ್ಕೋಬೇಕಾಗತ್ತೆ, ಎಲ್ಲಿ ಸೊಲ್ಯೂಷನ್ ಸಿಗುತ್ತೋ ಅಲ್ಲಿ ಆ್ಯಕ್ಷನ್ ತೊಗೋಬೇಕಾಗತ್ತೆ. ಈ 2 cases ತುಂಬ ಯೋಚನೆ ಮಾಡೋ ಅವಶ್ಯಕತೆ ಏನಿದೆ. ಸ್ಟಡೀಸಲ್ಲಿ ಫೇಲ್ ಆದ್ರ, ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊಂಡ್ರ, ಜಾಬ್ ಸಿಗ್ತಿಲ್ವಾ, ಕೇವಲ ಯೋಚನೆ ಮಾಡಿದ ತಕ್ಷಣ ಸಿಗಲ್ಲ, ದುಡ್ಡು ವಾಪಸ್ ಬರಲ್ಲ. ಪ್ರಾಬ್ಲಮ್ ಮನಿ ಆಗಿದ್ದರೆ ಆ್ಯಕ್ಷನ್, ಪ್ರಾಬ್ಲಮ್ ವ್ಯಕ್ತಿ ಆಗಿದ್ದರೆ ನಿಮ್ಮ ಥಿಂಕಿಂಗ್ ಬದಲಾಯಿಸ್ಕೊಳ್ಳಿ. ವ್ಯಕ್ತಿಗಳನ್ನು ಬದಲಾಯಿಸೋಕ್ಕಾಗಲ್ಲ ಅಲ್ವಾ, ನಮ್ಮನ್ನು ನಾವೇ ಬದಲಾಯಿಸ್ಕೋಬೇಕು. ನಂಬರ್ 5, ಈಟಿಂಗ್ ಫುಡ್ ಅಟ್ ರೈಟ್ ಟೈಮ್, ರೈಟ್ ಅಮೌಂಟ್ ಆ್ಯಂಡ್ ರೈಟ್ ಫುಡ್. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾನೆ, ಹೆಚ್ಚು ತಿನ್ನೋರು ಹ್ಯಾಪಿಯಾಗಿರಲ್ಲ, ಕಡಿಮೆ ತಿನ್ನೋರು ಹ್ಯಾಪಿಯಾಗಿರಲ್ಲ. ಗಾಯ್ಸ್, ನೀವು ತಿನ್ನೋ ಫುಡ್ ನಿಮ್ಮ ಬ್ರೈನ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ಬೀಳುತ್ತೆ. ಒಂದ್ಸಲ ನೀವೇ ಟೆಸ್ಟ್ ಮಾಡಿ ನೋಡಿ. ಒಂದು ದಿನ ನಿಮಗಿಷ್ಟ ಆಗಿರೋ ಸ್ಪೈಸಿ ಫುಡ್ ತಿನ್ನಿ, ಇನ್ನೊಂದು ದಿನ ಹೆಲ್ತಿ ಫುಡ್ ತಿಂದು ನೋಡಿ. ನೆಕ್ಸ್ಟ್ ಡೇ ನಿಮ್ಮ ಮೂಡಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೋ ನಿಮಗೆ ಅರ್ಥ ಆಗುತ್ತೆ. ಗಾಯ್ಸ್, ನೀವು ಹೊಸ ಫೋನ್, ಬೈಕ್, ಕಾರ್ 2 ಕೊಂಡ್ಕೊಳ್ಳಿ. ಅದು 2-3 ಜಾಸ್ತಿ ಬಾಳಿಕೆ ಬರಬೇಕು ಅಂತ ತುಂಬ ಜಾಗರೂಕತೆಯಿಂದ ನೋಡ್ಕೋತೀವಿ ಅಲ್ವಾ. ಹಾಗಿದ್ಮೇಲೆ ನಿಮ್ಮ ಬಾಡಿ ಲೈಫ್ ಲಾಂಗ್ ಬರಬೇಕು, ಅಂಥ ಬಾಡಿನ ಎಷ್ಟು ಜಾಗರೂಕತೆಯಿಂದ ನೋಡ್ಕೋಬೇಕು. ಸೊ ನಿಮ್ಮ ಮೈಂಡನ್ನ ಪೀಸ್ಫುಲ್ಲಾಗಿ ಇಟ್ಕೋಬೇಕು ಅಂದರೆ ನೀವು ತಿನ್ನೋ ಫುಡ್ ಸರಿಯಾಗಿರಬೇಕು, ನಿಮ್ಮ ಬಾಡಿ ಹೆಲ್ತಿಯಾಗಿರೋ ಥರ ನೋಡ್ಕೊಳ್ಳಿ. ನಂಬರ್ 6, ನೈಟ್ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಏಳೋದು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದಾನೇ 70% ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತವೆ. ನಮ್ಮ ಬಾಡಿಗೆ ಸರಿಯಾದ ನಿದ್ದೆ ಸಿಕ್ಕರೆ ಅದೇ ಆಟೋಮ್ಯಾಟಿಕ್ಕಾಗಿ ರಿಕವರ್ ಆಗುತ್ತೆ. ರಾತ್ರಿ ಹೊತ್ತು ಲೇಟಾಗಿ ಮಲ್ಕೊಂಡು ಬೆಳಗ್ಗೆ ಲೇಟಾಗಿ ಎದ್ದರೆ ಅದು ನಿಮ್ಮನ್ನು ವೀಕ್ ಮಾಡ್ಬೋದು. ನಂಬರ್ 7, ಮೆಡಿಟೇಷನ್. ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ನಮಗೆ ನಿದ್ದೆ ಕೂಡ ಬರಲ್ಲ. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಥಾಟ್ಸ್ ರನ್ ಆಗ್ತಾ ಇರ್ತವೆ. ಅದು ಒಳ್ಳೆಯದೇ, ಆದರೆ ರಾತ್ರಿಯೆಲ್ಲ ಯೋಚನೆ ಮಾಡೋದು ತಪ್ಪಾಗುತ್ತೆ. ಸೊ ನಮ್ಮ ಮೈಂಡ್ ನಮ್ಮ ಕಂಟ್ರೋಲಿಗೆ ಬರಬೇಕು ಅಂದರೆ ಮೆಡಿಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಡೈಲಿ 10 ಕೂಲಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದಕ್ಕೆ ಟ್ರೈ ಮಾಡಿ. ಪ್ರತಿ 3 ಒಬ್ಬರು ಮೆಂಟಲ್ ಇಲ್ನೆಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಓವರ್ ಥಿಂಕಿಂಗ್ ಚಿಕ್ಕ ಪ್ರಾಬ್ಲಮ್ ಅಲ್ಲ. ಈ ವಿಡಿಯೋ ಇದಕ್ಕೆ ಬಿಗಿನಿಂಗ್ ಮಾತ್ರನೇ. ಈ ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ಪರವಾಗಿಲ್ಲ. ಓವರ್ ಥಿಂಕಿಂಗಿಂದ ಸ್ಟ್ರಗಲ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಮಾಡಿ, ಶೇರ್ ಮಾಡಿ. ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ. ಈ ಓವರ್ ಥಿಂಕಿಂಗಿಂದ ಪಾಸ್ಟಲ್ಲಿರೋ ಪೇಯ್ನ್ ಕಡಿಮೆ ಆಗಲ್ಲ, ನಿಮ್ಮ ಫ್ಯೂಚರ್ ಕೂಡ ಚೆನ್ನಾಗಿರಲ್ಲ. ಆದರೆ ಈ ದಿನ ಏನಿದೆಯೋ ಈ ದಿನ ನಿಮ್ಮ ಕೈಯಲ್ಲೇ ಇದೆ. ಬೆಟ್ಟರ್ ಮಾಡ್ಕೊಳ್ಳಿ, ಬ್ಯೂಟಿಫುಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.